ನಮಸ್ಕಾರ, ನಾನು ಶರಣಯ್ಯ ಸ್ವಾಮಿ, ಕಿಸಾನ್ ವಾರ್ತೆಗೆ ಸ್ವಾಗತ. ನಾವು ಇತ್ತೀಚೆಗೆ ಏನು ಅರಣ್ಯ ಬೆಳೆಗಳತ್ತ ಹೋಗ್ತಾ ಇದ್ವಿ, ಅರಣ್ಯ ಬೆಳೆಯನ್ನು ಬೆಳೀತಾ ಇದ್ದೀವಿ ಅಥವಾ ಇನ್ನೂ ಬೆಳೆ ಯೋಜನೆಯಲ್ಲಿದ್ದೀವಿ. ಆದರೆ ಯಾವ ಬೆಳೆ ಸೂಕ್ತ, ಯಾವುದು ನಮಗೆ ದುಡ್ಡು ತಂದುಕೊಡ್ಬೋದು, ಯಾವುದು ಭಾಳ ಸೊಗಸಾಗಿ ಬೆಳಿಬೋದು, ಅಥವಾ ತೆಂಗಿನಂಥ ತೋಟದಲ್ಲಿ ಅಂತರ್ಬೆಳೆಯಾಗಿ ಯಾವುದು ಅರಣ್ಯ ಬೆಳೆ ಮಾಡ್ಬೋದು, ಬೇರೆ ಬದುಗಳಲ್ಲಿ ಯಾವ್ದು ಮಾಡ್ಬೋದು, ಈ ಒಂದು ಜಿಜ್ಞಾಸೆ ನಮ್ಮನ್ನೆಲ್ಲರನ್ನು ಕಾಡ್ತಾ ಇದೆ. ಮತ್ತು ಈ ಬೆಳೆಗಳನ್ನು ಬೆಳೆದವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ, ಅದನ್ನು ಯಾರು ಕೊಳ್ತಾರೆ ಅನ್ನುವಂಥದ್ದು ಭಾಳ ನಮಗೆ ಭಾಳ ಮೌಲ್ಯಯುತವಾಗಿದ್ದು, ಮತ್ತು ಏನು ನಾವೆಲ್ಲ ಹೇಳ್ತಿರೋ ಪ್ರಕಾರ ಅವುಗಳು ಲಾಭ ಆಗ್ತಾವ, ರೈತರು ಅದರಲ್ಲಿ ಉಳಿತಾಯ ಮಾಡ್ಕೋಬೋದಾ ಅನ್ನುವಂತಹ ಪ್ರಶ್ನೆ ಭಾಳ ದೊಡ್ಡ ಪ್ರಶ್ನೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂಥ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಜನರು ಅರಣ್ಯ ಬೆಳೆಗಳಿಗೆ ಹೋಗ್ತಾ ಇದ್ದಾರೆ. ಭಾಳ ಸಂತೋಷಕರವಾಗಿರ್ತಕ್ಕಂಥದ್ದು, ಯಾಕಂದರೆ ಅರಣ್ಯ ಬೆಳೆಗಳು ಎರಡು ದೃಷ್ಟಿಯಲ್ಲಿ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು. ನಾವು ತಾಸುಗಂಟಲೆ ಮಾತಾಡ್ಬೋದು ಈ ಏನಾಗಿದೆ ಇವತ್ತು ಗ್ಲೋಬಲೈಸೇಷನ್ ಅಥವಾ ಗ್ಲೋಬಲೈಸೇಷನ್ ಜೊತೆಗೆ ಇವತ್ತು ಏನು ವಿಶ್ವವೇ ಇವತ್ತು ಒಂದು ತಾಪಮಾನ ಹೆಚ್ಚಾಗಿದೆ, ಗ್ಲೋಬಲ್ ವಾರ್ಮಿಂಗ್ ಅಂತೀವಿ. ಗ್ಲೋಬಲ್ ವಾರ್ಮಿಂಗ್ ಆಗುವ ಮೂಲಕ ಅದ್ರ ಬಗ್ಗೆ ಸಾಕಷ್ಟು ನಿಖರವಾಗಿ ಅನೇಕ ಅಂಕಿಅಂಶಗಳನ್ನು ಮಾತಾಡ್ತೀವಿ, ಎಲ್ಲದೂ ಮಾಡ್ತೀವಿ. ಹೌದು, ಅಲ್ಲಿ ನನ್ನ ಕೊಡುಗೆ ಏನು, ನಾನೇನು ಮಾಡಿದ್ದೇನೆ, ನನ್ನ ಕೊಡುಗೆ ಏನು ಅಂದಾಗ ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಇಲ್ಲೊಬ್ಬ ರೈತ ಕೇವಲ 10ನೇ ಕ್ಲಾಸ್ ಓದಿದ್ರು ಕೂಡ ನಾವು ಯಾವ ಗ್ಲೋಬಲೈಸೇಷನ್ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಆತನಿಗೆ ವನಗಳ ಒಂದು ಪ್ರೀತಿ ಇತ್ತು, ದವಾಶ್ ಮಾಡಿದ, ತೆಂಗು ಮಾಡಿದ, ಮತ್ತು ಬೇರೆ ಅಡಿಕೆ ಮಾಡಿದ, ಟೀಕ್ ಮಾಡಿದ, ಅದ್ರ ಜೊತೆಗೆ ಒಂದು ಆತನ ಒಂದು 80 ಗಿಡನ ಇದನ್ನು ಮಾಡಿದ್ದಾನೆ, ಮಹಾಗಣಿ ಮಾಡಿದ್ದಾನೆ. ಅದ್ಭುತವಾಗಿರ್ತಕ್ಕಂಥದ್ದು ಗಿಡ, ಆತನ ತನ್ನ ಅನುಕೂಲತಕ್ಕಾಗಿ ಮಾಡಿದ್ದಾನೆ. ತೆಂಗಿನ ಮಧ್ಯದಲ್ಲಿ ಬೆಳೆದಿದ್ದಾನೆ, ಭಾಳ ಅಂತರ ಕಡಿಮೆ ಇದೆ, ಕೇವಲ 6-6 ಅಡಿ ಅಂತರದಲ್ಲಿದೆ. ಇದು ಸಾಲದು ಅನ್ನೋ ಹಾಗೆ ತೆಂಗಿನ ತೋಟದಲ್ಲಿ ಮಾಡಿದ್ದರೂ ಕೂಡ ಆತಿಯ ಹೇಳೋ ಪ್ರಕಾರ ಮಹಾಗಣಿಯನ್ನು ಹಾಕಿದಾಗ ಆತನ ತೆಂಗಿನ ತೋಟ ಆಗಲೇ 30 ವರ್ಷದ್ದಾಗಿತ್ತು. ಆ ಮಧ್ಯದಲ್ಲಿ ಆತ ಏನು ಮಾಡಿದ್ದಾನೆ, ಮಹಾಗಣಿಯನ್ನು ಹಾಕಿದ್ದಾನೆ. ಅಷ್ಟಕ್ಕೂ ಬಿಟ್ಟಿಲ್ಲ, ಮಹಾಗಣಿ ಹಾಕಿದ 2 ವರ್ಷಕ್ಕೆ ಮತ್ತು ಕೋಕೋ ಹಾಕಿದ್ದಾನೆ. ಒಂದು ಕಡೆ ಕೋಕೋ ಇದೆ, ಒಂದು ಕಡೆ ಮಹಾಗಣಿ ಇದೆ, ಇನ್ನೊಂದು ಕಡೆಗೆ ತೆಂಗಿನ ತೋಟ ಇದೆ. ಇವುಗಳ ಮಧ್ಯದಲ್ಲೂ ಕೂಡ ನೆರಳನ್ನು ಸಹಿಸಿಕೊಂಡು ಮಹಾಗಣಿ ತುಂಬ ಸೊಗಸಾಗಿ ಬೆಳೆದಿದೆ. ಆ ಪಕ್ಕದಲ್ಲೂ ಕೂಡ ಕೋಕೋ ಇದೆ, ಅದು ತುಂಬ ಸೊಗಸಾಗಿ ಬಂದಿದೆ. ಈ ಮಹಾಗಣಿ ಅನ್ನುವಂಥದ್ದು ಗಿಡ ಅರಣ್ಯ ಬೆಳೆ ಎಷ್ಟು ಮಟ್ಟಿಗೆ ಲಾಭ ಕೊಡುತ್ತೆ, ಆಮೇಲೆ ಎಷ್ಟು ಸೊಗಸಾಗಿ ಬೆಳೆಯುತ್ತೆ ಅನ್ನುವಂಥದ್ದು ನಮ್ಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಯಾಕಂದರೆ ನಾವು ಎಲ್ಲೋ ಪ್ರಯೋಗಾಲಯದಲ್ಲಿ ಬೆಳೆದಿದ್ದು ಎಲ್ಲದ ಬೆಳೆದು ನಮ್ಮಲ್ಲಿ ಅಷ್ಟೊಂದು ಇದಾಗಲ್ಲ. ಆದರೆ ಇಲ್ಲಿ ಅವರು ಏನು ಮಾಡಿದ್ದಾರೆ, ಈ ತೆಂಗಿನ ಮಧ್ಯದಲ್ಲಿ ಬೆಳೆದು ಒಂದೇದು, ಮತ್ತು ಅಷ್ಟೇ ಬಿಟ್ಟಿಲ್ಲ, ಮತ್ತು ಕೋಕೋವನ್ನು ಬೆಳೆದಿದ್ದಾರೆ. ಇವುಗಳ ಮಧ್ಯದಲ್ಲಿ ಏನು 80 ಗಿಡಗಳು ಭಾಳ 10 ವರ್ಷ ತುಂಬ ಸೊಗಸಾಗಿ ಬಂದಿದ್ದಾವೆ. ಆಮೇಲೆ ಅವರು ಹೇಳೋ ಪ್ರಕಾರ ಕೆಲವು ವಿಶೇಷ ಅನುಭವಗಳನ್ನು ಅವರು ಹೊಂದಿದ್ದಾರೆ. ಅವರು ಇದೊಂದು ಏನು ಸಾವಯವ ಕೃಷಿ ಬಹಳ ಸಹಕಾರಿ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಭಾಳ ಆಶ್ಚರ್ಯಕರ, ಈ ದಾವಣಗೆರೆ ಮತ್ತು ಏನು ಪ್ಯಾಡಿ ಬೆಡಿ ಅಂತ ಭಾಗಗಳಲ್ಲಿ ನಮ್ಗೆ ತುಂಬ ಸೊಳ್ಳೆ ಕಾಟ, ಅಸಾಧಾರಣ ಸೊಳ್ಳೆ ಕಾಟ. ಈ ದನಗಳನ್ನು ಒಂದು ಅವುಗಳನ್ನು ಪಾಲನೆ ಪೋಷಣೆ ಮಾಡೋದು ತುಂಬ ಕಷ್ಟದ ಕೆಲಸ. ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಏನು ಹೇಳ್ತಾರೆ ಅವರಂದರೆ, ಈ ಒಂದು ಮರದ ಕೆಳಗಡೆ ಒಟ್ಟು ಸೊಳ್ಳೆಗಳೇ ಬರಲ್ಲ. ಆಮೇಲೆ ಇದು ಅತ್ಯಂತ ನಿತ್ಯ ಹರಿದ್ವರ್ಣವಾಗಿರ್ತದೆ. ಇಲ್ಲಿಗೆ ಬಂದುಬಿಟ್ಟು ಒಂದು ಮನಸ್ಸು ಏನೋ ಒಂದು ಉಲ್ಲಾಸ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈ ಒಂದು ಮುಗ್ಧ ರೈತನ ಒಂದು ಅನುಭವಗಳನ್ನು, ಅವರು ಮುಗ್ಧ ರೈತರಾದರೂ ಕೂಡ ಈ ಎಲ್ಲ ಅವ್ರ ಪ್ರಕ್ರಿಯೆಯನ್ನು ನೋಡಿಕೊಂಡು ಫ್ರಾನ್ಸ್ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದೆ. ಭಾರತ ಸರ್ಕಾರ ಅವರಿಗೆ ಭಾರತ ಒಂದು ಮಟ್ಟದ್ದು ಪ್ರಶಸ್ತಿಗಳನ್ನು ರೈತರಿಗೆ ಕೂಡ ಮಾಡುತ್ತ ಪ್ರಶಸ್ತಿಯನ್ನು ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳಂತೂ ಸಾಕಷ್ಟು ಅವರಿಗೆ ಸನ್ಮಾನ ಮಾಡಿದೆ. ಈ ಒಂದು ಅನುಭವಿಕ ರೈತ ಕೇವಲ 80 ಗಿಡಗಳನ್ನು ಬೆಳೆದರೂ ಕೂಡ ಆ ಗಿಡಗಳು ನೋಡುವಂತಿದೆ. ನಮಗೆ ಇಲ್ಲಿ 2 ಅಂಶ ಏನಂದರೆ, ಅದನ್ನು ಈ ತೆಂಗಿನ ತೋಟದಲ್ಲಿ ಮಧ್ಯದಲ್ಲಿ ಬೆಳಿಬಹುದು ಅನ್ನೋದನ್ನು ಸಾದರಪಡಿಸಿದ್ದಾರೆ, ಮತ್ತು ಅದರ ಜೊತೆಗೆ ಅವರು ಕೋಕೋವನ್ನು ಬೆಳೆದಿದ್ದಾರೆ. ಈ ಒಂದು ಅದ್ಭುತವಾದಾಗಿರ್ತಕ್ಕಂಥ ಈ ರೈತನ ಮತ್ತು ಆ ಒಂದು ಅದ್ಭುತ ಬೆಳೆ ಬಗ್ಗೆ ನಮಗೆ ತುಂಬ ಆಸಕ್ತಿ ಇದೆ. ಮತ್ತು ಆಸಕ್ತಿದಾಯಕ ರೈತರು ಬಂದರೂ ಕೂಡ ಅವರು ಯಾವ ಮುಚ್ಚುಮರಿ ಇರಲಾರ್ದೇ ಹೇಳಿಕೊಳ್ಳುವಂಥ ಈ ರಾಮಾಂಜನೇಯ ಅವರ ತೋಟವನ್ನು ನೀವು ನೋಡಬೇಕು. ಯಾಕಂತಂದರೆ ಇತ್ತೀಚೆಗೆ ಈ ಅರಣ್ಯ ಬೆಳೆಗಳನ್ನು ನಾವು ಬೆಳಿಬೇಕು ಅನ್ನೋದಾದರೆ ಬಹಳ ಸೂಕ್ತವಾಗಿರ್ತಕ್ಕಂಥ
ಈ ಒಂದು ಮಹಾಗಣಿಯನ್ನು ಬೆಳೆಯೋದಾದರೆ ಈ ಒಂದು ರೈತನ ಅನುಭವಗಳನ್ನು ಮೊದಲು ನೀವು ತಿಳ್ಕೊಳ್ಳಿ, ಆನಂತರ ನೀವು ಕೂಡ ಬೆಳೆಯೋಕ್ಕೆ ಮುಂದೆ ಬರಬೇಕು ಅನ್ನೋಂಥದ್ದು ಈ ಕಿಸಾನ್ ವಾರ್ತೆಯ ಒಂದು ಬಯಕೆ. ಯಾಕೆಂದರೆ ನಾವು ಕೇವಲ ಮಾತನಾಡಿದ ಸಾಲದು, ನಾವು ಅರಣ್ಯವನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕಾಗಿದೆ. ಕೇವಲ ಅರಣ್ಯ ಮಾಡೋದ್ರ ಜೊತೆಗೆ ನಮಗೆ ಲಾಭನೂ ಆಗಬೇಕಲ್ಲ. ಈ ಲಾಭ ತಂದು ಕೊಡ್ತದೆ ಮತ್ತು ಭಾಳ ಸೊಗಸಾಗಿ ಬೆಳೀತಿದೆ ಮತ್ತು ಅನೇಕ ಅದಕ್ಕೆ ಯಾವಾಗ ಗೊಬ್ಬರ ಹಾಕಿಲ್ಲ, ಯಾವುದು ಔಷಧ ಮಾಡಿಲ್ಲ, ಏನು ಮಾಡಿಲ್ಲ. ಆಮೇಲೆ ಭಾಳ 6-6 ಅಡಿ ಅಂತರದಲ್ಲಿ ಬೆಳೆದ್ರೂ ಕೂಡ ಅದು ಸಕ್ಸಸ್ ಆಗಿದೆ. ಆಮೇಲೆ ಅವ್ರು ಹೇಳೋ ಪ್ರಕಾರ ಇದು ಒಂದು ಇಲ್ಲಿ ಬಂದ್ರೊಂದೇನೋ ಮನಸ್ಸಿಗೆ ಸಮಾಧಾನ ಶಾಂತಿ ಆಗ್ತದೆ ಅಂತ ಹೇಳ್ತಾರೆ. ಈ ಒಬ್ಬ ರೈತನ ಅನುಭವವನ್ನು ಕಿಸಾನ್ ವಾರ್ತೆ ಅನೇಕ ಜನ ರೈತರಿಗೆ ಸ್ಫೂರ್ತಿದಾಯಕವಾಗಿ ನೀಡ್ತಾ ಇದೆ. ಅದನ್ನು ನೀವು ಅವ್ರ ಬಾಯಲ್ಲಿ ಕೇಳಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅನ್ನೋದು ನನ್ನ ಭಾವನೆ. ನಮಸ್ಕಾರ. ನಮಸ್ಕಾರ. ನಮ್ಮ ಈ ಕಿಸಾನ್ ವಾರ್ತೆ .com ಹುಡುಗರಿಗೆ ತಮ್ಮ ಪರಿಚಯ ಬೇಕು. ನನ್ನ ಹೆಸರು ವೆಂಕಟ ರಾಮಾಂಜನೇಯ ಸ್ವಾಮಿ ಅಂತ. ತೆಂಗಿನ ತೋಟದಲ್ಲಿ ಇದನ್ನ ಹಾಕಿದ್ದೀರೇನು? ತೆಂಗಿನ ತೋಟದ ಮಧ್ಯದಲ್ಲಿ ಮಹಾಗಣಿ ಹಾಕಿದ್ದೀನಿ. ಮಹಾಗಣಿ ಮಹಾಗಣಿ ಮತ್ತು ಕೋಕೋ. ಮಹಾಗಣಿ ಮತ್ತು ಕೋಕೋ. ಈ ತೆಂಗಿ ಎಷ್ಟು ಅಂತರದಲ್ಲಿ ಇದೆ? ಇದು ತೆಂಗು 30-30 ಅಂತರದಲ್ಲಿ ತೆಂಗಿದೆ ಸರ್. ಅದರ ಮಧ್ಯದಲ್ಲಿ 15 ಪಾಯಿಂಟ್ ಮಾಡ್ಕೊಂಡು ಮಹಾಗಣಿ ಹಾಕಿದ್ದೀನಿ. ಮಹಾಗಣಿಗೂ ಮತ್ತು ತೆಂಗಿಗೂ ಮಧ್ಯೆ ಇರೋ ಅಂತ ಜಾಗ ವೇಸ್ಟ್ ಮಾಡಬಾರ್ದಂತ ಉದ್ದೇಶಕ್ಕೆ ಮತ್ತೆ ಕೋಕೋ ಹಾಕಿದ್ದೆ ಸರ್. ಕೋಕೋ ಹಾಕಿದ್ದಾರೆ ಅಂದ್ರೆ ದೀರ್ಘಕಾಲದ ಬೆಳೆಗಳನ್ನು ಒಂದೇ ಟೈಮಲ್ಲಿ ಮೂರನ್ನು ಬೆಳೀತಾ ಇದ್ದಾರೆ. ಹಾಂ ಸರ್, ಮೂರು ಬೆಳೀತಾ ಇದೆ. ಇದು ತೆಂಗು ಎಷ್ಟು ವರ್ಷದ್ದಿತ್ತು ಇದನ್ನು ಹಾಕಿದೆ, ಮಹಾಗಣಿ ಹಾಕಿದೆ? ಈಗ ಮಹಾಗಣಿ ಹಾಕಿದಾಗ ತೆಂಗು 30 ವರ್ಷದ್ದಿತ್ತು ಸರ್. ತೆಂಗು 30 ವರ್ಷದ್ದಿತ್ತು. ಈಗ ಹಾಕಿ 10 ವರ್ಷ ಆಗಿದೆ. ಅಂದ್ರೆ 10 ವರ್ಷ ಆಯ್ತು. ಅಂದ್ರೆ ಈ ತೆಂಗಿಗೆ 40 ವರ್ಷ. ತೆಂಗಿಗೆ 40 ವರ್ಷ, ಮಹಾಗಣಿಗೆ 10 ವರ್ಷ. ಮಹಾಗಣಿಗೆ 10 ವರ್ಷ. ಸರಿ, ಇದೆಯಲ್ಲ ಇದು ಕೋಕೋಗೆ? ಕೋಕೋ ಬಂದ್ಬಿಟ್ಟು ಅದು 8 ವರ್ಷ ಸರ್. 8 ವರ್ಷ ಅಂದ್ರೆ ಈ ಮಹಾಗಣಿ ಹಾಕಿದ 2 ವರ್ಷ ಕೋಕೋ ಹಾಕಿದ್ದೀರಿ? ಕೋಕೋ ಹಾಕಿದ್ದೀರಿ. ತಮಗೆ ಈ ಮಹಾಗಣಿ ಹಾಕಬೇಕು ಅನ್ನೋಂಥ ಯೋಚನೆ ಹೆಂಗೆ ಬಂತು? ಸರ್, ನನ್ನ ತೆಂಗು 30 ಅಡಿ ಅಂತರದಲ್ಲಿದೆ. ನಮ್ಮ ತಂದೆಯವ್ರು ಹಾಕಿರೋಂಥ ಬೆಳೆ ಅದು. ಅವರು ತೀರ್ಕೊಂಡ ನಂತರ ನಾನು ಒಂದು ಈ ಒಂದು ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಮಧ್ಯದಲ್ಲಿ ಸಾಕಷ್ಟು ಉಳುಮೆ ಮಾಡಬೇಕಾಗಿತ್ತು. ಯಾಕಂದ್ರೆ ಇಲ್ಲ ಅಂದರೆ ಬರೀ ಹುಲ್ಲು ಬೆಳೀತಾ ಇತ್ತು. ನಾವೇನಾದರೂ ಬೆಳೆನ ಅಂದರೆ ಈ ತೆಂಗಿನ ಗರಿಗಳು ಬಿದ್ದು ಅದು ಎಲ್ಲ ಅಷ್ಟು ಬೆಳೆ ಬರ್ತಿದ್ದಿಲ್ಲ. ಇದ್ರ ಬದಲು ನಾವು ದೀರ್ಘಾವಧಿ ಬೆಳೆಗಳು ಯಾಕೆ ಹಾಕ್ಬಾರ್ದು ಅಂತ ಯೋಚನೆ ಮಾಡಿದಾಗ ಒಂದು ನಮಗೆ ಮುಂದಿನ ಕಾಲಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಇರಲಿ ಅನ್ನೋ ಒಂದು ಇದಕ್ಕೆ ಟೀಕ್ ಒಂದು ತಲೆಗೆ ಐಡಿಯಾ ಬಂದಿದೆ ಸರ್. ಟೀಕ್ ಪ್ಲ್ಯಾಂಟೇಷನ್ ಮಾಡಿದ್ದು ನಾನು. ಆ್ಯಕ್ಚುಲಿ ಟೀಕ್ ಮಾಡುವಾಗ ನನಗೊಬ್ಬರು ಪರಿಚಯಸ್ಥರೊಬ್ಬರು ಮಹಾಗಣಿ ಬಗ್ಗೆ ನನಗೆ ಒಂದಷ್ಟು ವಿವರಣೆ ಕೊಟ್ಟರು. ವಿವರಣೆ ಕೊಟ್ಟಾಗ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನು ಒಂದು ಟೀಕ್ ಜೊತೆಗೆ ಪ್ರಾಯೋಗಿಕವಾಗಿ ಒಂದು 80 ಗಿಡ ತಂದು ಹಾಕಿದ್ದಾರೆ. ಟೀಕ್ ಅಂದರೆ ನಾವು ಇಲ್ಲಿ ಸುತ್ತಮುತ್ತಲ ಕಾಡಲ್ಲಿ ನೋಡಿದ್ದೀವಿ, ಐಡಿಯಾ ಇದೆ ಸರ್. ಮಹಾಗಣಿ ನಮ್ಮ ಹತ್ರದಲ್ಲಿಲ್ಲ. ನಮ್ಮ ವಾತಾವರಣಕ್ಕೆ ಹೇಗಾಗುತ್ತೆ ಅಂತೇಳಿ ನಾವು 1000 ಗಿಡ ಹಾಕೋ ಬದಲು ಒಂದಿಷ್ಟು ಪ್ರಾಯೋಗಿಕವಾಗಿ ಅಂತೇಳಿ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಈಗ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಭಾಳ ಅಂತರ ಕಡಿಮೆ ಮಾಡಿದಿರಲ್ಲ. ಒಂದು ಗಿಡದಿಂದ ಗಿಡಕ್ಕೆ ಎಷ್ಟಿದೆ? ಇದು ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ. ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ. ಮತ್ತು ಈ ತೆಂಗು ಬೇರೆ ಇದೆ ಅಲ್ಲ? ತೆಂಗಿದೆ, ಆಮೇಲೆ ಇಲ್ಲಿ ಏನಿದೆ, ಕೋಕೋ ಇದೆ. ತೆಂಗು, ಕೋಕೋ, ಮತ್ತು ಇದು ಯಾವುದು, ಮಹಾಗಣಿ. ಇಷ್ಟೊಂದು ಇದರಲ್ಲಿ ಒಂದೇ ಇದರಲ್ಲಿ ಬೆಳೀತಾ ಇದ್ದೀರಿ ಇದು? ಅದು ಹತ್ರ ಹಾಕೋ ಉದ್ದೇಶ ಏನಂದ್ರೆ ಸರ್, ನಾವು ಮಾಡಿರೋದು ಒಂದೇ ಸಾಲ. ಅದು ಒಂದೇ ಸಾಲ ಯಾವುದೇ ಅಂದರೆ ಪಕ್ಕದಲ್ಲಿರೋ ಕೋಕೋನೇ ಬೇರೆ, ತೆಂಗೆ ಬೇರೆ. ನಾವು ಹಾಕೋ ಅಂಥ ಬೆಳೆಯನ್ನು ಮಹಾಗಣಿನೇ 2-3 ಸಾಲ ಮಾಡಿದಾಗ 10-12 ಅಂತರದಲ್ಲಿ ಮಾಡಬೇಕಾಗುತ್ತದೆ. ಒಂದೇ ಸಾಲ ಮಾಡಿರೋದ್ರಿಂದ ಪಕ್ಕದಲ್ಲಿ ಬೇರೆ ಗಿಡ ಇದಕ್ಕೆ ಕಾಂಪಿಟೇಷನ್ ಆಗಲ್ಲ. ಅದೇ ಮಹಾಗಣಿ ಪಕ್ಕದಲ್ಲಿ ಪ್ಲಾಂಟೇಷನ್ ಇದ್ರೆ ಕಾಂಪಿಟೇಷನ್ ಆಗುತ್ತೆ. ಆ ಥರ ನಿಮ್ಮ ಇದು ಆ ಥರ ಯೋಚನೆ ಮಾಡಿ ಈಗ ಇಲ್ಲ. ಆದರೂ ಕೂಡ ಇಲ್ಲಿನಿದೆ ಅಲ್ಲ ತೆಂಗು, ಹೌದಾ? ಅದು ಒಂದು ಬೆಳೆನಾ? ಹ್ಞೂ ಸರ್. ಇಲ್ಲಿ ಇದನ್ನ ಮಾಡಿದಿರಿ, ಯಾವುದು, ಮಹಾಗಣಿ ಸರ್. ಮಹಾಗಣಿ ಪಕ್ಕಕ್ಕೆ ಕೋಕೋ ಹಾಕಿದಿರಲ್ಲ, ಇದು ಒಂದು ಬೆಳೆನೇ, ಹೌದಾ? ಒಟ್ಟು ಹೊಲದಲ್ಲಿ ಇವೆಲ್ಲ ಅದೇ ಬೆಳೆಗಳು. ಬಟ್ ನೀವು ಏನು ಹೇಳಿದಂಗೆ ಮೊನೋಕ್ರಾಪಿಂಗ್ ಅಥವಾ ಏಕೆ ಬೆಳೆ ಇಲ್ಲ, ಬಹು ಬೆಳೆಗಳನ್ನು ಹಾಕಿದ್ದೀರಿ, ಅವನ್ನು ಹೊಂದಿಕೊಂಡು ಬೆಳೆದಿದೆಯಲ್ಲ, ಅದನ್ನು ಸಂತೋಷ ಪಡಬೇಕಲ್ಲ ಇವಾಗ. ಅಂದರೆ ಈಗ ತೆಂಗು ನೋಡಿ ಸರ್, ತೆಂಗು ಮೇಲ್ಗಡೆ ಸ್ಪ್ರೆಡ್ ರೂಟೆಡ್, ಅದು ಕೋಕೋ ಬಂದುಬಿಟ್ಟು ಅದು ಸ್ಪ್ರೆಡ್ ರೂಟೆಡ್ ಸ್ವಲ್ಪ, ಅಂದರೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್. ಅದೇ ಮಹಾಗಣಿ ಬಂದುಬಿಟ್ಟು ಡೀಪ್ ರೂಟೆಡ್ ಸರ್. ಇದು ಡೀಪ್ ರೂಟೆಡ್, ಅದರ ಬೇರಿನ ಗುಣಧರ್ಮಗಳನ್ನು ಆಧರಿಸಿ ನಾವು ಗಿಡಗಳನ್ನು ಹಾಕ್ಬೇಕಾಗುತ್ತೆ. ಅದೇ 15 ತೆಂಗಿಗೂ ಮಹಾಗಣಿಗೂ 15 ಅಡಿ ಅಂತರ ಇದೆ. ಅದೇ ತೆಂಗಿಗೂ 15 ಅಡಿ ಅಂತರದಲ್ಲಿ ತೆಂಗು ಹಾಕಿದರೆ ಬರಲ್ಲ ಸರ್. ಭಾಳ ಸಂತೋಷ. ಇದು ರೈತರಿಗೆ ಗೊತ್ತಾಗಬೇಕು ಕರೆಕ್ಟ್. ನೀವು ಹೇಳೋದು ಇದೇನಿದೆಯಲ್ಲ, ಇದನ್ನೇ ನಾನು ಹೇಳ್ತಾ ಇರೋದು. ನೀವು ಹೇಳೋದನ್ನೇ ನಾನು ಬೇರೆ ಬೇರೆ ರೈತರಿಗೆ
ಹೇಳ್ತಿರ್ತೀನಿ. ಕೆಲವು ಸಂದರ್ಭದಲ್ಲಿ ನಾನು ನೋಡಿದೆ ಒಂದು ಬಿಜಾಪುರ ಡಿಸ್ಟಿಕ್ನಲ್ಲಿ ಆ ತೆಂಗಿನ ತೋಟ ಹಿಂಗೆ ಇತ್ತು. ಅವ್ರಿಗೆ ಕರೆದು ಕೇಳಿದೆ, ಪೂಜಕರು ಒಂದು ಕಾಯಿ ಸಿಕ್ಕವನಿಲ್ಲ ನಿಮಗೆ ಅಂತೇಳಿ. ಅದು ಅವರು ಅದು ಇದು ಹೆಂಗೆ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನೀವು ಹೇಳೋದು ಕರೆಕ್ಟು. ಇದು ಹೆಂಗೆ ರೈತರಿಗೆ ಯಾವ ರೀತಿ ಇದನ್ನು ಮಾಡೋದು ಅಂತ. ಸರ್, ತೆಂಗು ಒಂದೇ ಏಕ ಬೆಳೆಯಾಗಿ ಬೆಳೆದ್ರೆ ನಮಗೆ ಭಾಳಷ್ಟು ಲಾಭಾಂಶ ಕಡಿಮೆ ಇರುತ್ತೆ. ಅದರಲ್ಲಿ ಮಧ್ಯದಲ್ಲಿ ನಾವು ಉಳುಮೆ ಮಾಡಲೇಬೇಕು, ಇಲ್ಲಾಂದರೆ ಹುಲ್ಲಾಗುತ್ತೆ. ಉಳುಮೆ ಮಾಡಿದಾಗ ಭೂಮಿಯಲ್ಲಿರೋಂಥ ಜೀವರಾಶಿಗಳೆಲ್ಲ ಸತ್ತೋಗ್ಬಿಡ್ತವೆ. ಆಮೇಲೆ ಬಿಸಿಲಿಗೆ ಭೂಮಿ ಕಾದು ಮತ್ತೆ ಭಾಳ ಬಿಸಿ ಜಾಸ್ತಿ ಆಗುತ್ತೆ. ಈ ಮೊದಲನಂಗೆ ಈಗ ಮಳೆ ಪ್ರಮಾಣ ಕಡಿಮೆ ಇದೆ. ನಮಗೆ ಈ ಟೆಂಪ್ರೇಚರ್ ಜಾಸ್ತಿ ಆದಾಗ ಅರಳುದ್ರದು ಇಂಥದ್ದೆಲ್ಲ ಸಂದರ್ಭ ಜಾಸ್ತಿ ಇದೆ. ಅದಕ್ಕೆ ತಂಪು ಬೇಕು, ಬೇಸಿಗೆಯಲ್ಲಿ ತಂಪಾಗಿಡ್ಬೇಕು. ಆ ಉಳುಮೆ ಮಾಡೋದ್ರಿಂದ ಇನ್ನೂ ಒಂದು ಏನಂದರೆ, ನಮಗೆ ಬೇಸಿಗೆಯಲ್ಲಿ ಯಾವಾಗ ದೊಡ್ಡ ಮಳೆ ಬಂದಾಗ ಫಲವತ್ತಾದ ಮಣ್ಣು ಪೂರ್ತಿ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಈಗ ನೀವು ನೋಡಿದಾಗೆ ನಮ್ಮಲ್ಲಿ ನೋಡಿ, ಮಧ್ಯದಲ್ಲಿ ಮಿಶ್ರ ಬೆಳೆಗಳು ಏನು ಅಂತ ಅಂತರವಾಗಿ ಅಂದರೆ ಮಹಾಗಣಿ ಇದೆ, ಕೋಕೋ ಇದೆ, ಮಹಾಗಣಿ ಎಲೆಗಳು, ಕೋಕೋ ಎಲೆಗಳು, ಆಮೇಲೆ ತೆಂಗಿನಗರಿಗಳು, ಎಲ್ಲ ತ್ಯಾಜ್ಯಗಳು ಭೂಮಿಗೆ ನಾನೀಗ ನಿಮಗೆ ತೋರಿಸಿದಾಗೆ ಎರಡನೇ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಆ ತೆಂಗಿನಗರಿಗಳು ಬೀಳ್ತಿರ್ತವೆ. ಹ್ಞೂ ಸರ್. ಈಗ ಮಹಾಗಣಿಗೆ ಬಿದ್ದು ಏನು ಧಕ್ಕೆ ಆಗಲಿಲ್ಲ ಏನು? ಇಲ್ಲ, ಅದು ಮೊದಲೊಂದು ಎರಡು ವರ್ಷ ಸ್ವಲ್ಪ ಆರೈಕೆಯಿಂದ ನೋಡ್ಬೇಕಾಗುತ್ತೆ. ನಾವು ಒಂದು ಎರಡು ವರ್ಷ ದಾಟಿದ ಮೇಲೆ ಅದು ಇನ್ನು ಅದಕ್ಕೆ ಒಂಥರ ಬಂಡ ಜಾತಿ ಇರೋದು, ಅದಕ್ಕೆ ಅದಕ್ಕೆ ಕಾಡು ಜಾತಿ ಇರೋದು, ಅದಕ್ಕೆ ಅದಕ್ಕೇನು ತೊಂದರೆ ಆಗಲ್ಲ. ಭೂಮಿಗೆ ನೇರ ಬಿಸಿಲು ಬೀಳಲ್ಲ, ಭೂಮಿಗೆ ನೇರ ಮಳೆನೇ ಬೀಳೋದು. ಮಣ್ಣಿನ ಫಲವತ್ತತೆನೂ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಇದೆಲ್ಲ ಇವಾಗ ನೀವು ಬೇರುಗಳ ಹೊಂದಾಣಿಕೆ ಬಗ್ಗೆ ಹೇಳಿದಿರಿ. ಒಂದು ಯಾವುದೇ ಒಂದು ಸಸ್ಯ ಗಿಡ ಬೆಳಿಬೇಕು, ಬೇರೆ ಬೇರುಗಳ ಹೊಂದಾಣಿಕೆನೂ ಮುಖ್ಯ ಅಲ್ಲ. ಆಗಲೇ ತಾವು ಹೇಳಿದಿರಿ ಏನು, ಕೊಕೊನಟ್ ಭಾಳ ಸಮೀಪ ಆಗಿಬಿಟ್ರೆ ಬರೋದಿಲ್ಲ ಅಥವಾ ತೆಂಗು ಸಮೀಪ ಆಗಿಬಿಟ್ಟು ಬರೋಲ್ಲ ಅಂದ್ರಿ. ಹಾಗೆ ಇಲ್ಲಿ ಭಾಳಷ್ಟು ಗಿಡಗಳು, ವೈವಿಧ್ಯ ಗಿಡಗಳನ್ನು ಬೆಳೆದ ಬರ್ತಾವಂತ ಹೆಂಗೆ ನಿಮ್ಗೆ ಇದು ಬರುತ್ತೆ? ಸರ್, ನಾನು ಸಾಕಷ್ಟು ತೋಟಗಳನ್ನ ಅಡ್ಡಾಡಿದ್ದೀನಿ. ನಾವು ರೈತರು ಯಾವುದೇ ಮಾಡುವ ಮುಂಚೆ ಒಮ್ಮೆ ಮಾಡಿರೋಂಥ ರೈತರದ್ದು ನೋಡ್ಕೊಂಬರ್ಬೇಕು. ನೋಡ್ಕೊಂಬಂದಾಗ ಏನಾಗುತ್ತೆ ಅಂದರೆ, ಆ ರೈತರು ಮಾಡಿರೋ ಅಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಿ ನಾವು ಹೊಸದಾಗಿ ತೋಟ ಮಾಡೋರು ಅದನ್ನು ಸರಿಪಡಿಸಿ ಕರೆಕ್ಟ್ ಪ್ರಮಾಣದಲ್ಲಿ ನಾವು ಮಾಡಬೇಕಾಗುತ್ತೆ. ಇದು ನಾವು ನಿಮ್ಮ ಮೊದಲು ಹೇಳ್ದಂಗೆ ಬೇರೆ ಹೊಂದಾಣಿಕೆ ಅಷ್ಟೇ ಅಲ್ಲದೆ ಈ ಬಿಸಿಲು ಸರ್, ತೆಂಗಿಗೂ ಬಿಸಿಲು ಬೇಕು. ಬಿಸಿಲು ಮತ್ತು ಗಾಳಿ, ಗಾಳಿ ಬೇಕು. ಕೋಕೋಗೆ ನೆರಳು ಬೇಕು ಸರ್, ಅದು ಬಿಸಿಲಲ್ಲಿ ಬೆಳೆಯೋಂಥ ಬೆಳೆ ಅಲ್ಲ. ಮಹಾಗಣಿಗೆ ಬಿಸಿಲು ಬೇಕು, ಆದರೆ 30 ಅಡಿ ಅಂತರದ ಮಧ್ಯದಲ್ಲಿ ಬಿಸಿಲು ಬೀಳೋದಕ್ಕೆ ಅದಕ್ಕೆ ಸಾಕಾಗುತ್ತೆ. ಆ ತೆಂಗಿನ ನೆರಳು, ಮಹಾಗಣಿ ನೆರಳು ನಮಗೆ ಕೋಕೋಗೆ ಸಾಕಾಗುತ್ತೆ. ಸೊ ಈ ಒಂದು ಲೆಕ್ಕಾಚಾರವನ್ನು ನಾವು ತಿಳ್ಕೊಂಡು ರೈತರು ಮಾಡಬೇಕಾಗುತ್ತೆ. ಅಡ್ಡಿಲ್ಲ ಸರ್, ಈಗಿದೆಯಲ್ಲ ಮತ್ತಿನ್ನು ತುಮ್ಮ ತೋಟದಲ್ಲಿ ಇದನ್ನು ಹಾಕಿದಿರಲ್ಲ, ಟೀಕ್ ಹಾಕಿದಿರಲ್ಲ, ಇದೇ ಅಂಥದ್ರಲ್ಲಿ ಟೀಕು ಹಾಕಿದ್ದೀರಿ, ಆಮೇಲೆ ಈ ಕೊಕ್ಕೋನು ಹಾಕಿದ್ದೀರಿ, ಇದರಲ್ಲಿ ಒಂದು ಸಾಲ ಮಾತ್ರ ಹಾಕಿದ್ದೀರಿ. ಈ ಒಂದು ಸಾಲಿನ ಅನುಭವ ಟೀಕಿಗೆ ಹೋಲಿಸಿದ್ರೆ ಇದು ಏನು ಅನಿಸುತ್ತೆ ನಿಮಗೆ, ಅಥವಾ ತ್ಯಾಗಕ್ಕೆ ಹೋಲಿಸಿದ್ರೆ ಏನು ಅನಿಸುತ್ತೆ? ತೇಗ ದೀರ್ಘಾವಧಿ ಸರ್, ಭಾಳ ದೀರ್ಘಾವಧಿ ಬೆಳೆ. ತೇಗ ಬಂದುಬಿಟ್ಟು ಕನಿಷ್ಠ ಅಂದರೆ 25-30 ವರ್ಷ ಬೇಕೇ ಬೇಕು. ಅಲ್ಲಿ ನಾನು ಈಗ ನೋಡಿದ್ನಲ್ಲ, ಈ 20 ವರ್ಷದ ಗಿಡಗಳು ಈ ಸೈಜ್ನಲ್ಲಿ ಇದಾವೆ ಟೀಕ. ಹ್ಞೂ, ನಿಮ್ದೇನಿದೆಯಲ್ಲ ಈ ಸೈಜ್ನಲ್ಲಿದೆ, 20 ವರ್ಷದ್ದು ಈ ಸೈಜ್ನಲ್ಲಿದೆ. ಬಟ್ ಇದು ಅಷ್ಟೊಂದು ಸೈಜ್ ಆಗಲಿ ಬಂದುಬಿಟ್ಟಿದೆಯಲ್ಲ, 10 ವರ್ಷಕ್ಕೆ ಆ ಸೈಜ್ ಬಂದಿದೆ. ಮಹಾಗಣಿ ಸ್ವಲ್ಪ ವೇಗವಾಗಿ ಬೆಳೆಯುತ್ತೆ ಸರ್ ಅದು. ಹ್ಞೂ, ಟೀಕಷ್ಟು ದೀರ್ಘಾವಧಿ ಬೆಳೆಯಲ್ಲ, 10-15 ವರ್ಷಕ್ಕೆ ಕಟಾವು ಬರುತ್ತೆ. ಇದು 10 ವರ್ಷ ಅಂತ ಹೇಳ್ತಾರೆ, ಬೇಡ 12-15. ಅಲ್ಲ, ಇನ್ನೊಂದು 15 ಸ್ವತಂತ್ರ ಬೆಳೆದ್ರೆ ಇನ್ನೂ ಬೇಗ ಬರ್ಬೋದಲ್ಲ ಪಾಪ. ಸ್ವತಂತ್ರ ಬೆಳೆದ್ರೆ ಅವ್ರು ಹೇಳ್ದಂಗೆ 10 ವರ್ಷ ಬರುತ್ತೆ ಸರ್. ನಾವು ಈ ಥರ ಬೆಳೆಯೋದ್ರಿಂದ 15 ವರ್ಷ ಬೇಕಾಗುತ್ತೆ. ಇದಕ್ಕೆ ನೀರಿನ ನಿರ್ವಹಣೆ ಹೆಂಗೆ ಮಾಡಿದಿರಿ? ನೀರಿನ ನಿರ್ವಹಣೆ ಡ್ರಿಪ್ ಮಾಡಿದ್ವಿ ಸರ್, ಆದರೆ ಮೊದಲು 2 ವರ್ಷ ನೀರು ಕೊಟ್ಟರೆ ಸಾಕು ಮಹಾಗಣಿಗೆ, ಅಂತೆ ನೀರು ಜಾಸ್ತಿ ಆಮೇಲೆ ನೀರು ಕೇಳಲ್ರ. ಅದು ಅದೇ ಡ್ರಿಪ್ಪನ್ನು ತೆಗೆದು ನಾವು ಕೋಕೋ ಕೊಟ್ಟಿದ್ದೀವಿ. ಈಗ ಈ ಬೇರುಗಳು ಇದು ಭಾಳ ಡೀಪ್ ರೂಟೆಡ್ ಆಗಿರೋದ್ರಿಂದ ಯಥೇಚ್ಛವಾಗಿ ನೀರು ಕೇಳಲ್ಲ ಇದು. ಆಮೇಲೆ ನಿಮ್ಮಲ್ಲಿ ಏನು ನೀರು ಆಪ್ರೇಷನ್ ಆಗೋಕ್ಕೆ ಅವಕಾಶನೇ ಇಲ್ಲ, ಅಷ್ಟೊಂದು ಇದು ಇದೆಯಲ್ಲ. ಸಾವಯವ ಇಂಗಾಲ, ಇಂಗಾಲ ಇದೆ ಸಾಕಷ್ಟು ಇದೆ. ಅಂದರೆ ಸರ್, ಅದೇ ನಾವು ಹೊಲದಲ್ಲಿ ಕಸದಿಂದ ರಸ ಅನ್ನಂಗೆ ನಮ್ಮ ರೈತರು ಮಾಡ್ತಾಯಿರೋ ತಪ್ಪು ಇದೆ ಸರ್. ಫಸ್ಟ್ ತೆಂಗಿನ ಗರಿಗಳಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಅಡಿಕೆ ಗರಿಗಳು ಬಿದ್ದಿರೋವನ್ನೆಲ್ಲ ತಗೊಂಡೋಗಿ ಹೊರಗಡೆ ಹಾಕಿ ಬೆಂಕಿ ಹಚ್ಚಿ ಕಲ್ಟಿವೇಟ್ರ್ ಮಾಡಿ, ಅವಾಗೇನಾಗುತ್ತೆ ಅಂದರೆ ಗಾಳಿ ವೇಗವಾಗಿ ಬೀಸುತ್ತೆ, ಬಿಸಿಲು ನೇರವಾಗಿ ಭೂಮಿ ತಾಗುತ್ತೆ, ಭೂಮಿ ಜಲ್ದಿ ಒಣಗೋಗ್ಬಿಡ್ತದೆ. ನಮ್ದು ಈಗ ಎಲ್ಲ ತ್ಯಾಜ್ಯಗಳು ನೆಲ ಒದಕೆ ಆಗಿ ಒಂದೀಗ ನಿಮಗೆ ತೋರಿಸಿದಂಗೆ 3-4 ಇಂಚು ದಪ್ಪ ಒದಕೆ ಇರುತ್ತೆ. ಆ ಒದಕೆ ಪ್ರಮಾಣ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಈ ಮೇಲಿನ ಅಂತರ ಬೆಳೆಗಳಿಂದ ಸೂರ್ಯಕಿರಣಗಳು ನೇರವಾಗಿ ಭೂಮಿಗೆ ಬರೋಲ್ಲ. ಮಳೆ ಪ್ರಮಾಣ ಅಷ್ಟೇ ರೀ,
ರಭಸವಾದ ಮಳೆ ಬಂದ್ರೂ ನಮಗೆ ಮಣ್ಣಿಗೆ ತಾಗೋ ಹೊತ್ತಿಗೆ ಅದರ ವೇಗ ಭಾಳಷ್ಟು ಕಡಿಮೆ ಆಗಿರುತ್ತೆ, ಮಣ್ಣು ಕೊಚ್ಕೊಂಡು ಹೋಗಿರಲ್ಲ, ಈ ನೀರು ಅವಿ ಆಗಲಿಲ್ದಂಗೆ ಈ ಒದಕ್ಕೆ ಕಾಪಾಡುತ್ತೆ ನಮಗೆ. ಅದ್ರ ಕೆಳಗೆ ಸಾಕಷ್ಟು ಜೀವರಾಶಿಗಳು ಇಟ್ಕೊಂಡು ನಾನೇನು ಕಲ್ಟಿವೇಟರ್ ಮಾಡ್ತಾಯಿಲ್ಲ ಜೀರೋ ಕಲ್ಟಿವೇಷನ್ ಅಂತ ಹೇಳ್ತಿದ್ದೀನಿ, ಈ ಜೀವರಾಶಿಗಳು ನನಗೆ ಪ್ರತಿನಿತ್ಯ ಕಲ್ಟಿವೇಷನ್ ಮಾಡ್ತಿದ್ದಾರೆ, ಅದೇ ನೈಸರ್ಗಿಕ ಕಲ್ಟಿವೇಷನ್. ಭಾಳ ಸಂತೋಷ. ಆಮೇಲೆ ಈ ಇಲ್ಲೇನಿದೆ ಅಲ್ಲ ಈ ಮಹಾಗನಿ, ಮತ್ತು ಬೇರೆ ಏನೇನು ವಿಶೇಷತೆ ಇದರದು? ಮಹಾಗನಿ ಈಗ ನನ್ನ ತೋಟದಲ್ಲಿ ಟೀಕಿ ಇದೆ, ಮಹಾಗನಿನೂ ಇದೆ. ಆದರೆ ಮಹಾಗನಿ ಇರೋ ಅಂಥ ಸಾಲಿನಲ್ಲಿ ನಾವು ಮಳೆಗಾಲದಲ್ಲಿ ಓಡಾಡ್ತಾ ಇದ್ದರೆ ತೋಟ ಅಂದಮೇಲೆ ಸಾಮಾನ್ಯವಾಗಿ ಸೊಳ್ಳೆ ಕಾಮನ್ನರೆ, ಹಸಿರು ಸೊಳ್ಳೆ ಎಲ್ಲ ತೋಟದಲ್ಲಿ ಇದ್ದೇ ಇರುತ್ತೆ. ಆದರೆ ಮಹಾಗನಿ ಇರೋ ಜಾಗದಲ್ಲಿ 20 ಆಜುಬಾಜಲ್ಲಿ ಸೊಳ್ಳೆ ಅನ್ನೋದೇ ಇರಲ್ಲ. ಅಲ್ಲಿ ಸೊಳ್ಳೆಗೆ ಅದೊಂದು ಸೊಳ್ಳೆಗೆ ಆ್ಯಂಟಿ ಥರ ಇದೆ ಅದು. ಅದು ಈ ಪ್ರಕೃತಿಯಲ್ಲಿ ಒಂದಕ್ಕೊಂದು ಇದು ಇರ್ತಾವಲ್ಲ. ಹಾಂ, ಅದು ನಮಗೆ ಪ್ರಕೃತಿಯಲ್ಲೇ ಸೊಳ್ಳೆ ಇರಬಾರ್ದು. ದಾವಣಗೆರೆ ಭಾಗದೊಳಗೆ ಈ ಸೊಳ್ಳೆದು ಭಾಳ ಪ್ರಾಬ್ಲಮ್. ಕೆಲವರು ತಾವು ಇದನ್ನು ಕಟ್ಕೊಳ್ತಾರೋ ಇಲ್ಲ ಮಚ್ಚರದಾನಿನ, ಇವುಗಳಿಗೆ ಕಟ್ಟಿರ್ತಾರೆ ಸೊಳ್ಳೆ ಪರದೇನ ದನಗಳಿಗೆ ಅಷ್ಟೊಂದಿದೆ. ಓ, ನಿಮ್ಮ ಅಭಿಪ್ರಾಯದಾಗ ಈ ಒಂದು 20 ಬರೋದಿಲ್ಲ ಅಂದರೆ ಒಂದೆರಡು ಗಿಡ ಹಾಕೊಂಡ್ಬಿಟ್ರೆ ಉತ್ತಮ ಅಲ್ಲ? ಪ್ರತಿಯೊಬ್ಬರು ಸರ್ ಇದ್ರೆ ಮನೆ ಮುಂದೆ ಹಾಕೋದ್ರಿಂದ ಸೊಳ್ಳೆ ನಿಯಂತ್ರಣ ಒಂದು ಮಾಡ್ಬೋದು. ಆಮೇಲೆ ಇದು 365 ದಿವಸನೂ ನಿತ್ಯ ಹರಿದ್ವರ್ಣ ಸರ್, ಯಾವಾಗ ನೋಡಿದ್ರೂ ಭಾಳ ತಂಪು ವಾತಾವರಣ, ಆಮೇಲೆ ಹೊಸ ಎಲೆ ಇದ್ದಂಗೆ ಚಿಗುರು ಎಲೆ ಇರುತ್ತೆ. ಯಾವಾಗಲೂ ನಿಮ್ಗೆ ಯಾವುದೇ ಒಂದು ಉದಾಹರಣೆ, ಯಾವುದೇ ಮರಗಳು ತಗೊಳ್ಳಿ, ಒಂದು ತಿಂಗಳು ಗ್ಯಾಪ್ ಆಗಿಬಿಡ್ತವೆ ಎಲೆ ಎಲ್ಲ ಉದ್ರಿ ಹೊಸ ಎಲೆ ಬರ್ಕೊಂಡು ಒಂದು ತಿಂಗಳು ಒಂದು ತಿಂಗಳು ಗ್ಯಾಪ್. ಆದರೆ ಇದು ಆಗಲ್ಲ ರೀ, ನಿತ್ಯ ಹರಿದ್ವರ್ಣಗಿರುತ್ತೆ, ತಂಪಾಗಿರುತ್ತೆ, ಮತ್ತು ಪ್ರತಿಯೊಬ್ಬರಿಗೂ ಸೊಳ್ಳೆ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಬೋದು ಎಲ್ಲಾದರೂ ಬೆಳೆಸೋದ್ರಿಂದ. ಇದು ನೀವು ಯಾವಾಗ ಕಂಡುಕೊಂಡ್ರೆ, ನಿಮ್ಮ ಅನುಭವಕ್ಕೆ ಬಂತು ಅಥವಾ ಯಾರು ಹೇಳಿದ್ ಗೊತ್ತಾಯ್ತು? ಇದು ನನ್ನ ಅನುಭವಕ್ಕೆ ಬಂತು ಸರ್. ಮಳೆಗಾಲದ ನಾವಂದ್ರೆ ಪ್ರತಿನಿತ್ಯ ತೋಟದಲ್ಲಿ ಅಡ್ಡಾಡ್ತೀವಲ್ಲ, ಎಲ್ಲರೂ ಹೋದರೆ ಮೈಯೆಲ್ಲ ದೊಡ್ಡ ಬರೋಂಗೆ, ಮೈ ತುಂಬ ಕಷ್ಟ ಆಯಿತು. ಈ ಭಾಗದಲ್ಲಿ ಓಡಾಡ್ತಾ ಇದ್ದಾಗ ಸೊಳ್ಳೆ ಭಾಳ ಏನು ನಮಗೆ ಕಾಣ್ತಿದ್ದಿಲ್ಲರಿ, ಅದು ಹಾಗೆ ಯಾಕೆ ಅಂತ ಇದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿದಾಗ ಅರ್ಥ ಆಯ್ತು ರೀ, ಓ ಇದರಿಂದ ಏನೋ ಒಂದು ಸೊಳ್ಳೆಗೆ ಆಗಬಾರ್ದಂಥ ರಾಸಾಯನಿಕ ಹೊರಸೋಸುತ್ತದು, ಹಂಗಾಗಿ ಇದು ನಮಗೆ ಸೊಳ್ಳೆ ಬರ್ತಾಯಿಲ್ಲ ಅಂತಂದೇಳಿ. ಅಲ್ಲ, ಈ ಅದೇ ಪ್ರಕೃತಿಯಲ್ಲಿ ಮಿತ್ರ ಶತ್ರುಗಳು ಇರ್ತಾವಲ್ಲ ಆ ರೀತಿ, ಇದ್ದು ಯಾವುದೋ ಒಂದು ಇದು ಆಗಲ್ಲ ಅದು. ಸರ್, ಒಂದು ಎಲೆಯಿಂದ ಇನ್ನೊಂದು ಎಲೆಗೆ, ಒಂದು ಕೀಟದಿಂದ ಇನ್ನೊಂದು ಕೀಟಕ್ಕೆ ಅನ್ನೋ ಹಾಗೆ ಪ್ರಕೃತಿಯಲ್ಲೇ ನಮಗೆ ದೇವರು ಎಲ್ಲ ಕೊಟ್ಟಿದ್ದಾರೆ ನೋಡಿ, ನಾವು ಅದನ್ನು ಕಂಡುಕೊಂಡು. ಇದಕ್ಕೆ ನೀವು ಆರಂಭದ 2 ಮೇಂಟೆನೆನ್ಸ್ ಬಿಟ್ಟು ಮತ್ತೆ ಬೇರೆ ಏನೂ ಮಾಡಲಿಲ್ಲ? ಏನೂ ಮಾಡಿಲ್ಲ ಸರ್, ಯಾವುದೇ ಗೊಬ್ಬರನೂ ಹಾಕಿಲ್ಲ? ಔಷಧ ಅಂತೂ ಇಲ್ವೇ ಇಲ್ಲ? ಏನಿಲ್ಲ. ನೀವು ಯಾವುದಕ್ಕೂ ಔಷಧ ಹೊಡೆಯಲ್ಲ? ಇನ್ನೇನು ಇಲ್ಲ, ಔಷಧಿ ಅಂತೂ ಯಾವುದಕ್ಕೂ ಇಲ್ಲ, ಔಷಧಿ ಹೊಡೆಯೋದು ಇಲ್ಲ ಅದಕ್ಕೆ. ಆಮೇಲೆ ಕೊನೆಗೆ ಕೊಟ್ಟಿಗೆ ಗೊಬ್ಬರನೂ ಕೊಡಲ್ರಿ ಯಾವುದಕ್ಕೂ. ಒಂದು ನಮ್ಮದು ಯಾವ್ದಾರು ಅಡಿಕೆ ತೋಟ, ನಿಮ್ಮಲ್ಲಿ ಸಾಕಷ್ಟು ಅಗ್ರಿಕಲ್ಚರ್ ವೇಸ್ಟ್ ಸಾಕಷ್ಟು ಇದಾಗುತ್ತಲ್ಲ, ಸಾಕಷ್ಟು ಇದೆಯಲ್ಲ. ಹಾಂ ನೋಡಿ ಸರ್, ನಿಮಗೆ ತೋರಿಸ್ತೇನೆ. ಇನ್ನೊಂದೊಂದು ಡ್ರಿಪ್ ಪಾಯಿಂಟ್ ಇದೆ, ಆ ಡ್ರಿಪ್ ಪಾಯಿಂಟ್ ಕಾಣಬೇಕಂದ್ರೆ ನಿಮಗೆ ಎಲೆಗಳೆಲ್ಲ ಈ ಥರ ನೋಡಿ. ಎಲ್ಲರೂ ಡ್ರಿಪ್ ಪಾಯಿಂಟ್ ಹಾಳಾಗುತ್ತೆ ಅಂತಾರೆ, ನಮ್ಮಲ್ಲಿ ಹಾಳಾಗಲ್ಲ ಅನ್ನೋ ಉದ್ದೇಶಕ್ಕಿದ್ದಾರೆ. ಇದು ಬಿಸಿಲು ಬೀಳಲ್ಲ, ಹಂಗಾಗಿ ಬಿಸಿಲು ಬಿದ್ದರೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಬಿಸಿಲು ಬೀಳಲ್ಲ, ಬಿಸಿಲು ಬೀಳಲ್ಲ, ಆ ತೋಟ ನೆರಳಾಗಿ ಒಂದು ಬಿಸಿಲು ಬೀಳಲ್ರಿ. ಆಮೇಲೆ ಈ ಥರ ಮಲ್ಚಿಂಗ್ ಇರೋದ್ರಿಂದ ಈ ಥರ ಬಿಸಿಲು ಬೀಳಲ್ಲ. ಆಮೇಲೆ ನೋಡಿ ಇದು ಯಾವ ಥರ ನಮಗೆ ಹ್ಯೂಮಸ್ ಹೆಂಗಿದೆ ಅನ್ನೋದು ನೋಡಿ. ಇದು ನಮ್ಮದು ಕೆಂಪು ಕುಂಕುಮ ಥರ ಇರೋಂಥ ಕಲ್ಲು ಭೂಮಿ ಸರ್ ಇದು. ಆದರೆ ಇವತ್ತು ನಿಮಗೆ ಯಾವ ಥರ ಇದೆ ನೋಡಿರಿ, ಯಾವ ಗೊಬ್ಬರ ತಗೊಂಡಿದ್ದಕ್ಕೆ ಏನು ಮಾಡ್ತೀರಿ? ನಾವು ಪ್ರಕೃತಿಯಲ್ಲೇ ನಮಗೆ ಪ್ರತಿಯೊಂದು ಸಿಗ್ತಾ ಇದೆ, ನಾವು ಅದನ್ನು ಕಳ್ಕೊಂಡು ದುಡ್ಡು ಕೊಟ್ಟು ಎಲ್ಲೋ ಗೊಬ್ಬರ ಖರೀದಿ ಮಾಡಿ ಮತ್ತೊಂದಿಷ್ಟು ಕೆಲಸಗಾರಿ ಗುಣಿಸಿ ದುಡ್ಡು ಕೊಟ್ಟು ಅದನ್ನು ಗುಣಿಸರಿ ಮಾಡಿರಿ, ಹಾಕ್ರಿ ಮಾಡಿರಿ ಅಂತೇಳಿ ಸುಮ್ಮನೆ ನಮ್ಮ ಶ್ರಮ ಎಲ್ಲ ವೇಸ್ಟ್ ಮಾಡ್ತಿದ್ದೇವೆ. ನೈಸರ್ಗಿಕ ಸ್ವಲ್ಪ ತಾಳಿದವನು ಬಾಳಿಯನ ಅನ್ನೋ ಒಂದು ಗಾದೆ ಹಂಗೆ, ತಾಳ್ಮೆಯಿಂದ ಇದ್ದರೆ ನಮ್ಮ ನೈಸರ್ಗಿಕ ಕೃಷಿಗೆ ಪೂರಕವಾಗಿರುತ್ತೆ. ಹಾಂ ಸರ್, ಇವಾಗ ರೈತರು ಏನು ಮಾಡ್ತಾರೆ, ಬೆಳೀತಾರೆ, ಎಲ್ಲ ಬೆಳೆ ಬೆಳೀತಾರೆ, ಇದನ್ನು ಮಾಡ್ತಾರೆ. ಬಟ್ ಬೆಳೆ ಯಾವಾಗ ನಮಗೆ ಸಕ್ಸಸ್ ಅನ್ನಿಸ್ತದೆ ಅಂದರೆ ರೈತರ 4 ದುಡ್ಡು ಬಂದಾಗ. ಹೌದಾ? ಇದರಲ್ಲಿ ಬರ್ಬೋದು ಅಂತೀರಾ? ನೋಡೋಕೆ ಭಾಳ ಚೆಂದ ಕಾಣ್ತದೆ, ಎಲ್ಲದಾಗುತ್ತೆ, ದುಡ್ಡು ಬರ್ಬೇಕು ನಮಗೆ. ಸರ್, ಈಗ ಬೇರೆಯವರು ನಿಮಗೆ ಸಾಕಷ್ಟು ಕಡೆ ಇವತ್ತು ಇದ್ರ ಪ್ರಚಾರ ಇವತ್ತು ವ್ಯಾಪಕವಾಗಿ ನಡೀತಿದೆ ಅಂದರೆ ದುಡ್ಡು ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ, 30,000 ಬರುತ್ತೆ, 40,000 ಬರ್ತೀವಿ. ನಾವು ಒಂದು 15,000-20,000 ಒಂದು ಗಿಡಕ್ಕೆ ಅಂದರೆ ಕಡಿಮೆ ಇಡೇ ಸರ್, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೇಡ. 20,000 20,000 ಇಡ್ಕೊಳ್ಳೋದು ಸರ್. ಈಗ 20,000 ಅಂದರೆ ನಂದು 80 ಗಿಡ ಇದೆ, ನನಗೆ 14,00,000 ರೂಪಾಯಿ ದುಡ್ಡಾಯಿತು. ಇದನ್ನೇ ಪೂರಕವಾಗಿ ಒಂದು ಎಕರೆಯಲ್ಲಿ ಸಪ್ರೇಟಾಗಿ ಮಹಾಗನಿ ಮಾತ್ರ ಹಾಕಿದಾಗ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ವೇಗವಾಗಿ ಬೆಳೆಯುತ್ತೆ. ಆಮೇಲೆ 1 500-600 ಗಿಡ ಕುಂದಿರ್ತವೆ. ಇದನ್ನು ದೊಡ್ಡ ರೈತರು ಮಾಡಬೇಕು, ಒಂದು 10 ಇದ್ದರೆ 1 ಮಾಡಬೇಕು ಅನ್ನೋದು ಅಡ್ಡಿ ಇಲ್ಲ ಸರ್. ಓಕೆ,
ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಸಣ್ಣ ರೈತರು, ಅತಿ ಸಣ್ಣ ರೈತರು, ನನಗೆ ಒಂದೇ ಎಕರೆ ಇದ್ದಾರೆ ಅನ್ನೋರು ಮಾಡಿ ಅವ್ರಿಗೆ ಕೋಟಿ ರೂಪಾಯಿ ನೋಡ್ಬೇಕನ್ನೋ ಆಸೆ ಇದ್ದರೆ ಅವರು ನಿಜವಾಗಲೂ ಇದನ್ನು ಮಾಡ್ಬೇಕು ಸರ್. ಅವರು ಅಲ್ಲ, ಏನಾಗುತ್ತೆ ಅಂದರೆ ಇರೋದು ಒಂದು ಎಕರೆ ಜಮೀನು, ಹತ್ತು ಹತ್ತು ವರ್ಷ ಕಾಯೋದು ಹೆಂಗೆ, ಅದನ್ನ ನಿರ್ವಹಣೆ ಹೆಂಗೆ ಸರ್? ಇದು ಒಂದು ಎಕರೆಗೆ ನಾವು 600 ಗಿಡ ಹಾಕ್ಲಿಕ್ಕೆ ಒಂದಿಷ್ಟು ಅವರು ದೃಢ ನಿರ್ಧಾರ ತಗೊಂಡಿದ್ದೆ, ಆದರೆ 10 ಅಂತರದಲ್ಲಿ 9 ಅಂತರದಲ್ಲಿ ಗಿಡ ಏನು ಹಾಕ್ತಾರಲ್ಲ, ಆ ಮಧ್ಯದ ಜಾಗದಲ್ಲಿ 6-8 ವರ್ಷ ತರಕಾರಿಯನ್ನು ಯಥೇಚ್ಛವಾಗಿ ಬೆಳಿಬೋದು. ಇವತ್ತು ನಾವು ಸುಮ್ಮನೆ ಮೆಕ್ಕೆಜೋಳ ಬೆಳೆದ್ವಿ, ಭತ್ತ ಬೆಳೆದ್ವಿ ಅಂತಂದರೆ ಅಪ್ಪ ಹಾಕಿದ್ದ ಅಲ್ದ ಮರ್ತಾರ, ಅದೇ ಕುಂದಬೇಕಾಗುತ್ತೆ. ಮೇ ತರಕಾರಿ ಇವತ್ತು ಮಾರ್ಕೆಟ್ ನಮ್ಮ ದರದ ಆಧಾರಿತವಾಗಿ ನಾವು ಮಾಡಿದ್ದೆ ಆದರೆ ನಮಗೆ ತರಕಾರಿಯಿಂದ ಸಾಕಷ್ಟು ದುಡ್ಡು ಬರುತ್ತೆ. ಇವರ ನಿರ್ವಹಣೆಗೆ, ಇವರ ಮನೆತನ ಮೇಂಟೆನೆನ್ಸಿಗೆ ದುಡ್ಡು ಬರ್ತಾ ಇರುತ್ತೆ. 8 ವರ್ಷದ ನಂತರ ನೆರಳಾಗುತ್ತೆ, ಅಲ್ಲಿಂದ ಬೆಳೆಯಲ್ಲ ಅಂದರೆ ಈಗ ನಾವು ಉದಾಹರಣೆ ನಮ್ಮ ತೋಟದಲ್ಲಿರೋ ಥರ ಖೋಖೋ ಬೆಳಿಬೋದು, ಕಾಳು ಮೆಣಸು ಬೆಳಿಬೋದು, ಅಥವಾ ಈಗ ಪಾಲಿ ಹೌಸ್ ಹಾಕ್ಯಂಡು ಏನು ತರಕಾರಿ ಮಾಡ್ತಾರೆ, ಅದೇ ಥರ ಇಲ್ಲಿ ನೈಸರ್ಗಿಕ ಶೇಡಲ್ಲಿ ಬೆಳೆಯೋಂಥ ತರಕಾರಿ ಬಹಳಷ್ಟು ಬಿಸಿಲು ಜಾಸ್ತಿ ಟೆಂಪ್ರೇಚರ್ ಇದ್ದಾಗ ಅದರಲ್ಲಿ ಕೆಳಗೆ ಟೊಮೊಟೊ ಬೀನ್ಸು ಅಥವಾ ಇನ್ನೊಂದು ಅಥವಾ ಈ ಗಿಡಗಳು ದೊಡ್ಡವಾದ ಮೇಲೆ ಅದಕ್ಕೆ ಹೀರೆಬಳ್ಳಿ ಅಥವಾ ಕಾಳು ಮೆಣಸಿನ ಬಳ್ಳಿ ಆಯಿತು ಬಳ್ಳಿಗಳು ಹಬ್ಸೋದು. ಸರ್, ನಾವು ಹುಡುಕಿದ್ರೆ ಸಾಕಷ್ಟು ದಾರಿ ಇದ್ದಾವೆ, ಹುಡ್ಕೋಬೇಕು. ಇಲ್ಲ ನಮ್ಮ ಪಕ್ಕದ ಜಮೀನವ್ರು ಬೆಕ್ಕೆಜೋಳ ಹಾಕಿದ್ರು, ನಮ್ಮ ಪಕ್ಕದ ಜಮೀನವ್ರಿಗೆ ಬದ ಕಬ್ಬು ಹಾಕಿದ್ರು, ಇಲ್ಲ ಭತ್ತ ಹಾಕಿದ್ರು, ನಮ್ಮ ರೈತರು ಮೂರಕ್ಕೆ ಅಂಟ್ಕೊಂಡು ಇವತ್ತು ಎಡುತ್ತಾ ಇದ್ದಾರೆ. ಏನು ಬೆಳೆದ್ರು 10 ಒಂದು ಕೋಟಿ ರೂಪಾಯಿ ಅದರಲ್ಲಿ ಕಾಣಕ್ಕಾಗಲ್ಲ. ಸರ್, ನೀವು ಕಬ್ಬು ಬೆಳೀರಿ, ಭತ್ತ ಬೆಳೀರಿ, ಮೆಕ್ಕೆಜೋಳ ಬೆಳೀರಿ, ಯಾವ್ದು ಬೆಳೆದ್ರು ಒಂದು ವರ್ಷದಲ್ಲಿ ನೀವು ಎಷ್ಟು ದುಡಿಬೋದು ಅಂದ್ರೆ ಒಂದು ಎಕರೆಗೆ ಎಲ್ಲ ಖರ್ಚು ವೆಚ್ಚ ನಿರ್ವಹಣೆ ತೆಗೆದು ಒಂದು ಎಕರೆಯಿಂದ ಅವನು ಒಂದು ವರ್ಷಕ್ಕೆ 10,000-15,000 ಉಳಿಸಿದ್ರೆ ಅವನು ದೊಡ್ಡ ಶ್ರೀಮಂತ ಸರ್. ಆದರೆ ಇವರು 500-600 ಗಿಡಗಳನ್ನು ಇವನು ಕುಂದಿರಿಸಿ ಅವರು 15 ಅವರು ಈ ತರಕಾರಿಗಳನ್ನು ಹಾಕಿ ಜೀವನ ಮಾಡಿ ಆರಾಮಾಗಿ ಸುಖವಾಗಿರ್ಬೋದು. ಅದರ ಸೊಪ್ಪನ್ನು ದನಕರುಗಳಿಗೆ ಹಾಕಿ, ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ ಸೊಪ್ಪನ್ನು ದನಕರುಗಳಿಗೆ ಹಾಕಿ ನಾವು ಕುರಿ ಮೇಕೆಗಳು ಮೇಯಿಸ್ಕೊಂಡು ಅದರಿಂದ ಆದಾಯ ಪಡ್ಕೊಂಡು ಅವರು ಜೀವನ ಸುಖವಾಗಿ ಜೀವನ ಮಾಡ್ಬೋದು. ಕೊನೆಗೆ ಆ ಮರಗಳನ್ನ ಮಾರಿದಾಗ ಒಂದು ಗಿಡಕ್ಕೆ ಬರೀ 20,000 ಹಿಡಿಯಿರಿ ಸರ್. 600 ಮರಗಳಲ್ಲಿ ಕೆಲವು ಮರಗಳು ಅಂಕ ಡಂಕ ಅಥವಾ ಏನೋ ಒಂದು ಹ್ಯಾಂಡಿಕ್ರಾಫ್ಟೋ ಇನ್ನೊಂದು ಏನೋ ಒಂದಿಷ್ಟು ಒಂದು ಒಂದು 100 ಗಿಡ ಮೈನಸ್ ಮಾಡಿ 500 ಗಿಡಕ್ಕೆ ಹಿಡಿದ್ರೆ ನಿಮ್ಗೆ 1 crore ರೂಪಾಯಿ ಆಗುತ್ತೆ. ಅವನು ಭೂಮಿ ಮಾರಿದರೆ 1 crore ಬರೋಲ್ಲ ಸರ್. ಆದರೆ 1 acre ಇರೋವನು 1 crore ರೂಪಾಯಿ ನೋಡ್ಬೇಕಂದ್ರೆ ಅವ್ನ ಕೈಲಿ ಆಗೋದಿಲ್ಲ. ಈ ಮುಖಾಂತರ ರೈತರು ಯಾಕೆ ಮಾಡಬಾರ್ದು ಅಂತ ನಾನು ರೈತರಿಗೆ ನಿಮ್ಮ ಮುಖಾಂತರ ತಿಳಿಪಡಿಸ್ತೇನೆ. ಭಾಳ ಸಂತೋಷ. ಅಲ್ಲ ರಾಮಾಂಜನೇಯ ಅವರೇ, ಈ ಗಿಡಕ್ಕೆ ಇಷ್ಟು ವ್ಯಾಲ್ಯೂ ಬರ್ಬೇಕಾದ್ರೆ ಯಾವುದಕ್ಕೆ ಬಳಕೆ ಆಗುತ್ತೆ ಅಂತ ಏನಾದರೂ ತಮಗೇನು ಸ್ವಲ್ಪ ತಿಳ್ಕೊಂಡಿದ್ದೆ? ಯಾಕಂದರೆ ಯಾವುದೇ ರೈತರು ಏನೇ ಬೆಳಿಬೇಕು ಅನ್ನೋದಾದರೆ ನಾನು ಏನು ಬೆಳೀತಿದ್ದೀನಿ, ಮುಂದದು ಏನಾಗುತ್ತೆ, ಅಥವಾ ಈ ಭವಿಷ್ಯದಲ್ಲಿ ಅದಕ್ಕೇನಾರ ಭವಿಷ್ಯ ಇದೆಯಾ ಇಲ್ಲವಾ ಅನ್ನೋದು ಮಾಡ್ಕೋಬೇಕು. ಈಗ ಹೆಬ್ಬೆ ಹಾಕ್ತಾರೆ ಎಲ್ಲರ ತಲೆ, ಏನು ಭಾಳ ಚೆನ್ನಾಗಿ ಬೆಳೀತೈತೆ, ಹಂಗಾಗುತ್ತೆ, ಪ್ಲವಿಡ್ ಆಗುತ್ತೆ, ಹಿಂಗಾಗುತ್ತೆ, ತುಂಬ ಜನ ಹೆಬ್ಬೆ ಹಾಕಿದಂಥ ರೈತರು ಭಾಳ ನೋವಿನ ಸಂಗತಿ. ಅಂದರೆ ಈ ಇದಕ್ಕೆ ಇರ್ತದಲ್ರಿ, ಯಾವುದು ಇಟ್ಗಿ ಬಟ್ಟಿಗೆ ಸುಡಕ್ಕೆ ಕೊಡ್ತಾರೆ, ಅವ್ರು 10 ಬೆಳೆಸಿ ಹಂಗೆ ಸುಡಕ್ಕೆ ಕೊಟ್ಟರೆ ಅವ್ನಿಗೆ ಅನುಕೂಲ ಆಗಲ್ಲ. ಇದ್ರ ಬಗ್ಗೆ ತಮಗೆ ಏನಾದರೂ ಗೊತ್ತಿದೆ? ಇದು ಹಂಗಾದ್ರೆ ಏನು ಮಾಡೋದು ರೈತರಲ್ಲಿ? ಸರ್, ಇದು ಬಂದುಬಿಟ್ಟು ಈ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿಗೆ ಬಳಸ್ತಾರೆ, ಆಮೇಲೆ ಈ ಹಡಗು ನಿರ್ಮಾಣಕ್ಕೆ ಬಳಸ್ತಾರೆ. ಹಡಗು ನಿರ್ಮಾಣ, ಶಿಪ್ ಕನ್ಸ್ಟ್ರಕ್ಷನ್. ಏಕೆಂದರೆ ಉಪ್ಪು ನೀರಲ್ಲಿ ಕಟ್ಟಿಗೆ ಹಾಳಾಗ್ದಂಗೆ ತಡಿಬೇಕಂದ್ರೆ ಎಲ್ಲ ಕಟ್ಟಿಗೆಗಳು ಹಡಗು ನಿರ್ಮಾಣಕ್ಕೆ ಬರಲ್ರಿ, ಇಂಥ ಮರಗಳೇ ಆಗ್ಬೇಕು ಅದಕ್ಕೆ. ಆಮೇಲೆ ಈಗ ಅಮೇರಿಕಾ ಅಥವಾ ಬೇರೆ ಫಾರಿನ್ ಕಂಟ್ರಿಗಳಲ್ಲಿ ವುಡನ್ ಫ್ಲೋರಿಂಗ್ ಮಾಡ್ತಾರೆ ಅವರು, ನಮ್ಮ ಥರ ಟೈಲ್ಸು ಮಾರ್ಬಲ್ಸ್ ಇವೆಲ್ಲ ಹಾಕಲ್ರಿ, ಅಲ್ಲೆಲ್ಲ ವುಡನ್ ಫ್ಲೋರಿಂಗ್ ಮಾಡ್ತಾರೆ. ಅಲ್ಲಿ ಕೆಲವು ಕಡೆ ಉಡನ್ನೇ ಮನೆ ನಿರ್ಮಾಣ, ಮನೆಗಳನ್ನು ಉಡನಿಂದ ನಿರ್ಮಾಣ ಮಾಡ್ತಾರೆ. ಈಗ ಜಪಾನ್ ಆಯ್ತು, ಇನ್ನೊಂದಾಯ್ತು, ಯಥೇಚ್ಛವಾಗಿ ಎಲ್ಲಿ ಭೂಕಂಪಗಳಾಗ್ತವೆ ಅಲ್ಲೇನಂದರೆ ಉಡನಿಂದನೇ ಮನೆ ನಿರ್ಮಾಣ ಮಾಡ್ತಾರೆ. ಉಡನ್ ಫ್ಲೋರಿಂಗ್ ಆಯಿತು, ಅಥವಾ ಬೇರೆ ಬೇರೆ ಸ್ಟಾರ್ ಹೋಟ್ಲುಗಳು ಅಥವಾ ಇನ್ನೊಂದು ಕಡೆ ಎಲ್ಲ ಉಡನ್ ಫರ್ನಿಚರ್ಸು, ಆಮೇಲೆ ಪ್ರೆಸ್ಸಿಂಗ್ ಡೋರ್ಸು, ಪ್ರತಿಯೊಂದಕ್ಕೂ ಬೇಕೇ ಬೇಕಾಗ್ತದೆ ಇವತ್ತು ಮಹಾಗಣಿ ಅನ್ನೋದು. ಅಂದರೆ ರೈತರು ಬೆಳೆದ್ರೆ ಮುಂದೆ ಅವ್ರಿಗೆ ಭವಿಷ್ಯ ಐತೆ, ರೈತರಿಗೆ ಬೆಳೆದ್ರೆ ಇದಕ್ಕೆ ಮುಂದಕ್ಕೆ ಭವಿಷ್ಯ ಇದೆ ಸರ್. ಇದು ಇದರಿಂದ ಒಂದು ನೀವು ಹೇಳಿದಾಗ ಹಿಂದೆ ನಾವು ಏನು ಮಾತಾಡಿದ್ವಲ್ಲ, ಈ ಎಬ್ಬೆ ಥರ ಆ ಥರ ಏನಾಗಲ್ಲ ಇದು ಆಗಲಿಕ್ಕೆ. ಸರಿ ಸರ್, ಹ್ಞೂ, ಎಷ್ಟೊಂದು ಇದರಲ್ಲಿ ನೀವು ಇದಾದ್ರೆ. ಆಮೇಲೆ ನಮ್ಗೆ ಇನ್ನೊಂದು ಭಾಳ ಸಂತೋಷ ಅಂತಂದರೆ, ನೀವು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿದಿರಿ, ಸ್ವಲ್ಪ ಯಾವ್ಯಾವ ಇದನ್ನು ಮಾಡಿದಿರಿ ಸ್ವಲ್ಪ ನಮ್ಮ ನೋಡಿದವರಿಗೆ ಸ್ವಲ್ಪ ತಿಳಿಸ್ರಿ. ಯಾಕಂದರೆ ತಮ್ಮ ಎಜುಕೇಷನ್ ಹಿನ್ನೆಲೆ ಒಳಗೇ ಅವರೊಂದು ಶಿರೋನಾಮೆ ಕೊಟ್ಟು ಬರೆದಿದ್ದಾರೆ, ನಾನು ಅವನ್ನೆಲ್ಲ ನಂಬಲ್ಲ. ಎಜುಕೇಷನ್ ದೊಡ್ಡ ದೊಡ್ಡ ಇವರೇ ದೊಡ್ಡ ಪಂಡಿತರು ಅನ್ನೋ ಭಾವನೆ ನನಗಲ್ಲ, ಅಥವಾ ಆ ರೀತಿ ಎಜುಕೇಷನ್ ಪಡೆದವರು ದಡ್ರಂತೂ ಅಲ್ಲ ನಂಬಿಕೆ. ಬಟ್ ಇರಬೇಕು ಎಜುಕೇಷನ್, ಆದರೆ ಕೆಲವರಿಗೆ ಅದೇ ಅಂತಿಮಾನ ಅನ್ನೋಂಥದ್ದು ಖಿನ್ನತೆ ಇರಬಾರ್ದು.
ಆ ಒಂದು ಹಿನ್ನೆಲೆಯಲ್ಲಿ ತಾವು ತುಂಬಾ ಈಗ ಇಷ್ಟೊತ್ತಿನ ಜೊತೆ ಮಾತಾಡಿದಾಗ ಇದನ್ನು ಮಾಡಿದಾಗ ಈ ಅನುಭವ ಇದೆಯಲ್ಲ ಅದ್ಭುತವಾದದ್ದು. ಯಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಅವಾರ್ಡ್ಗಳನ್ನು ತಗೊಂಡಿದ್ದೀರಿ ಸರ್? ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮವಾಗಿ 2018 ನವೆಂಬರಲ್ಲಿ ದುಬೈಯಲ್ಲಿ ನನಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ತಾವೇ ಉಪೇಂದ್ರ ಅಲ್ಲಿಗೆ ಅಂದರೆ ಅವರೇ ಕರ್ಸ್ಕೊಂಡಿದ್ದಾರೆ ಸರ್. ಅವರೇ ಹೋಗ್ಲಿಕ್ಕೆ ಬರಲಿಕ್ಕೆ ಬೆಂಗಳೂರು ಟು ಬೆಂಗಳೂರು ಅವರೇ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಅವ್ರದ್ದೇ ಎಲ್ಲ ಖರ್ಚು ವೆಚ್ಚ ಅವ್ರದ್ದೇ ಸರ್. ಸಂತೋಷ ಬರಲಿಕ್ಕೆ. ಆಮೇಲೆ ಮೇಲಾಗಿ ನನ್ನ ಇಲ್ಲಿಂದ ಎಲ್ಲ ಫೋಟೋಸನ್ನು ಕಲೆಕ್ಟ್ ಮಾಡಲಿಕ್ಕೆ ಹೇಳಿದರು. ಫೋಟೋಸನ್ನು ಅವರಿಗೆ ಮೇಲಲ್ಲಿ ಕಳಿಸಿದೆ ಸರ್, ಸಾಫ್ಟ್ ಕಾಪಿಯಲ್ಲಿ. ಅದನ್ನು ಅವರು ಬುಕ್ಲೆಟ್ ಮಾಡಿ ಅವರ ಶೇಖ್ ಮುಂದೆ ಅವರ ದೊರೆ ಇರ್ತಾರಲ್ಲ ಅಲ್ಲಿ ಅವ್ರ ದೊರೆ ಮುಂದಿಟ್ಟಾಗ ಅವರು ನೋಡಿ ಆ ಪುಸ್ತಕವನ್ನು ನೋಡಿ ಅವರು ಡಾಕ್ಟ್ರೇಟ್ಗೆ ಫ್ರಾನ್ಸಿಗೆ ಮತ್ತು ಅವರು ರೆಫರ್ ಮಾಡಿದ್ರು ಸರ್ ಆ್ಯಕ್ಚುಲಿ. ಸೊ ಆ ಮುಖಾಂತರ ಮತ್ತು ಅದನ್ನು ಫ್ರಾನ್ಸ್ ಇಕೋಲೆ ರಾಬರ್ಟ್ ಡಿ ಸರ್ಬನ್ ಯೂನಿವರ್ಸಿಟಿ ಅವರು ಅದನ್ನೆಲ್ಲ ಕುಲಂಕುಶ ಪರಿಶೀಲನೆ ಮಾಡಿ ಅವರು ಆಯ್ಕೆ ಮಾಡಿ ನನಗೆ ಒಂದು ಡಾಕ್ಟ್ರೇಟ್ ಅದೇ ಕೊಟ್ಟಿದ್ದಾರೆ. ನಿಜವಾಗಲೂ ನಾನು ನಿಮಗೆ ನನಗೆ ಸಂತೋಷ ಏನಂದರೆ ರೈತರು ಅಂದರೆ ಎಲ್ಲರೂ ಲಾಸ್ಟ್ ಬೆಂಚ್ ಸರ್. ಸರ್ಕಾರ ಆಯಿತು, ಸಂಘ ಸಂಸ್ಥೆಗಳಾಯ್ತು, ಯಾರೇ ಆಯಿತು, ರೈತರು ಅಂದರೆ ಲಾಸ್ಟ್ ಬೆಂಚ್ ಅನ್ನೋ ಒಂದು ಗೆಲ್ರಿ. ದೇವೇಗೌಡರು ಪಾರ್ಲಿಮೆಂಟ್ನ ಫಸ್ಟ್ ಬೆಂಚ್ ಕುಂತರು ರೈತರು ಅವರು ಅಲ್ಲಿ ಅಲ್ಲಿಗೆ ರಾಜಕಾರಣಿಗಳಾಗ್ಬಿಟ್ಟು ಸರ್ ಅವರು. ಓನ್ಲಿ ನಾವು ರೈತಾಪಿ ವರ್ಗ ರೈತ ಅಂದರೆ ರೈತ ಮಾತ್ರ ಸರ್, ನಾನು ಬೇರೆ ಇನ್ನೊಂದು ಇಲ್ಲದೆ ರೈತ ಮಾತ್ರ. ಅಂಥ ರೈತರಿಗೆ ಇವತ್ತು ನನಗೆ ಡಾಕ್ಟ್ರೇಟ್ ಕೊಟ್ಟಿದ್ರೆ ನಿಜವಾಗಲೂ ನೀವು ಹೇಳ್ದಂಗೆ ನನಗೆ ಫಸ್ಟ್ ಬೆಂಚೇ ನನಗೆ ಹಾಕಿದ್ದಾರೆ ಅವರು. ಭಾಳ ಸಂತೋಷ. ಆಮೇಲೆ ಅದು ಇದ್ರ ಬಗ್ಗೆ ಅಲ್ಲಿ ಒಂದು ಈ ಥರ ನಾಲ್ಕು ನಿಮ್ಮ ಇತನುಡಿಗಳನ್ನು ತಿಳಿಸ್ರಿ ಅಂದಾಗ ನಾನು ಕನ್ನಡದಲ್ಲೇ ಮಾತಾಡಿದೆ ಸರ್. ದುಬೈಯಲ್ಲಿ ಕನ್ನಡದಲ್ಲಿ ಮಾತಾಡಿದೆ. ಆ ಡಾಕ್ಟ್ರೇಟ್ ತಗೊಂಡಕ್ಕೆ ಈವೆಂಟ್ಸ್ ಬ್ಯಾಂಕಾಕ್ ಅಲ್ಲಿತ್ತು, ಬ್ಯಾಂಕಾಕ್ ಹೋಗಿದ್ದೆ ಸರ್. ಅಲ್ಲೂ ಕನ್ನಡದಲ್ಲೇ ಮಾತಾಡಿದೆ. ಅವರು ಒಬ್ಬ ಟ್ರಾನ್ಸ್ಲೇಟರ್ ಇದ್ದರು, ದುಬೈದಲ್ಲಿ ಇದ್ದು ಅಲ್ಲಿನೂ ಇದ್ರು, ಅಲ್ಲೂ ಇದ್ರು ಸರ್. ಭಾಳ ಸಂತೋಷ. ಅಲ್ಲಿ ಮಾತಾಡುವಾಗ ನಾನು ತಿಳಿಸಿದ್ದು ಇದೆ ಸರ್, ನನಗೆ ಗೊತ್ತಿರೋಂಥದ್ದು ಗಿಡ ಮರಗಳು. ನಿಮ್ಗೆ ಇನ್ನೊಂದು ವಿಶಿಷ್ಟತೆ ಅಂದರೆ ತಮ್ಮದು ಮಾತೃಭಾಷೆ ತೆಲುಗಲ್ಲ? ಮಾತೃಭಾಷೆ ತೆಲುಗು ಸರ್. ತೆಲುಗು ಆದರೂ ನಾನು ಕನ್ನಡದಲ್ಲಿ ನನಗೆ ಇಲ್ಲೇ ಹುಟ್ಟು ಬೆಳೆದ್ರಿಂದ ನಾನು ತೆಲುಗಲ್ಲಿ ಮಾತಾಡಿದ್ರೆ ನೀವು ಸಾಕಷ್ಟು ತಪ್ಪುಗಳು ಹಿಡಿಬೋದು, ಕನ್ನಡದಲ್ಲಿ ಮಾತ್ರ ತಪ್ಪು ಹಿಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅಷ್ಟು ಕ್ಲೀನ ಕನ್ನಡ ಮಾತಾಡ್ತೀನಿ. ಸಂತೋಷ. ಆಮೇಲೆ ಒಂದು ಥಾಯ್ಲೆಂಡ್ ದೇಶದ್ದು ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ ಸರ್. ಫ್ರಾನ್ಸಿಂದ ಡಾಕ್ಟ್ರೇಟ್, ದುಬೈಯಿಂದ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ, ವಿದೇಶಗಳಿಂದ ಮೂರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀನಿ. ಭಾಳ ಸಂತೋಷ. ನೀವು ಮತ್ತೆ ಈ ರೈತರಿಗೆ ಏನು ಹೇಳ್ತೀರಿ ನಮ್ಮ ಈ ಮೂಲಕ ನೋಡಿ ಸರ್? ನಾವು ರೈತರು ಇವತ್ತು ಪ್ರತಿಯೊಬ್ಬರು ಫಸ್ಟ್ ದನ ಕರುಗಳು ಕಟ್ಟ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಸಿಟಿಯಲ್ಲಿ ಜಾಬ್ ಮಾಡೋರು ಬೆಳಗ್ಗೆ ಎದ್ದು ವಾಕ್ ಹೋಗಿ ಹಾಲಿನ ಪ್ಯಾಕೆಟ್ ಖರೀದಿ ಮಾಡೋದು ವಾಡಿಕೆ ಸಹಜ. ಈ ಕೆಲವೊಂದು ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂದ್ರೆ ಹಾಲಿನ ಪ್ಯಾಕೆಟ್ ಖರೀದಿ ಮಾಡ್ತಾರೆ ನಮ್ಮ ರೈತರು. ಇದು ನಿಜವಾಗ್ಲೂ ಬಹಳ ದುರಂತ, ನಮ್ಮ ಬಹಳ ದೌರ್ಭಾಗ್ಯ. ರೈತರು ಯಾವುದೇ ಕಾರಣಕ್ಕೆ ದನ ಕರುಗಳು, ಕೋಳಿ, ಒಂದೆರಡು ಕುರಿ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಎರಡು ಕಟ್ಬೋದು, ನಾಲ್ಕು ಕಟ್ಬೋದು, ಅಥವಾ ನೂರೇ ಕಟ್ಬೋದು. ಕೋಳಿ ಕುರಿ ಮೇಕೆ ಸಾಕಾಣಿಕೆ ಇರಬೇಕು. ತೋಟ ಇದ್ದವ್ರ ಮಧ್ಯದಲ್ಲಿ ಜೇನು ಗೂಡು ಬಾಕ್ಸನ್ನು ಇಡಬೇಕು. ಒಂದು ಹೊಂಡ ಇದ್ದು ಅದರಲ್ಲಿ ಮೀನು ಇರಬೇಕು. ಈ ಥರ ಸಮಗ್ರವಾಗಿದ್ದರೆ ರೈತರು ಸಮೃದ್ಧಿಯಾಗಿ ನಾಲ್ಕು ಜನಕ್ಕೆ ಅನ್ನ ಹಾಕೋಂಥ ರೈತರು ನಾಲ್ಕು ಜನಕ್ಕೆ ಅನ್ನ ಹಾಕೇ ಹಾಕ್ತಾರೆ, ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳಲ್ಲ. ತೋಟ ಇರೋಂಥ ರೈತರು ಮೇಲಾಗಿ ಎಲ್ಲ ಥರದ ಹಣ್ಣಿನ ಗಿಡಗಳನ್ನು ಬೆಳೆಸ್ರಿ ಅಂತ ನಾನು ಈ ಮೂಲಕ ನಿಮ್ಗೆ ಹೇಳ್ತೀನಿ. ಯಾಕಂದರೆ ನಾವು ಇವತ್ತು ಎಷ್ಟೇ ದುಡ್ಡಿದ್ದರೂ ಹಣ್ಣಿನ ಗಿಡ ಹಣ್ಣನ್ನು ತಗೊಂಡು ತಿನ್ನಲಿಕ್ಕೆ ಆಗಲ್ಲ. ಅದೇ ತೋಟದಲ್ಲಿದ್ದರೆ ಗಿಣಿ ಕಚ್ಕೊಂಡು ತಿನ್ನುತ್ತೆ, ಅಥವಾ ಇವತ್ತು ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕಾರ ಅದು ಕೊಯ್ಕೊಂಬಂದು ತಿಂತೀವಿ. ಆ ಕೊಯ್ಯೋಕೆ ಹೋದಾಗ ಅದು ಸಿಗಲಿಲ್ಲ ಅಂದರೆ ಜಂಪ್ ಮಾಡ್ತೀವಿ, ಅದು ಕೊಂಬೆ ಹಿಡ್ಕೊಂಡು ಎಳಿತೀವಿ, ದೋಟಿ ತಗೊಂಡು ಮೇಲೆ ಹತ್ತೋದು ಎಳಿದೆ ಮಾಡ್ತೀವಿ. ಮಜಾನೇ ಬೇರೆ ಇರುತ್ತೆ, ಅದ್ರ ಮಜಾನೇ ಬೇರೆ ಇರುತ್ತೆ. ನಮಗೆ ಗೊತ್ತಿಲ್ಲದಂಗೆ ಪರೋಕ್ಷವಾಗಿ ನಮ್ಮ ದೇಹಕ್ಕೆ ವ್ಯಾಯಾಮ ಆಗುತ್ತೆ. ಅದನ್ನ ಹಂಗೆ ಕಿತ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಉತ್ಕೃಷ್ಟವಾದ ಸಂತೋಷ ಇರ್ತದೆ. ಹೌದು, ಆ ಸಂತೋಷ ನೀವು ಎಷ್ಟು ಕೋಟಿ ಕೊಟ್ಟರೆ ಸಿಗಲ್ಲ ಸರ್ ಅದು. ಈ ಆಮೇಲೆ ಆ ಒಂದು ನೈಸರ್ಗಿಕ ಹಣ್ಣು ನಿಮಗೆ ಮಾರ್ಕೆಟಲ್ಲಿ ಇವತ್ತು ಸಿಗಲ್ಲ ಅಲ್ರಿ, ಎಲ್ಲ ಕೃತಕ ರಾಸಾಯನಿಕಗಳಿಂದ ಹಣ್ಣು ಮಾಡಿರೋ ಹಣ್ಣುಗಳೇ ಸಿಗುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬ ರೈತರು ತೋಟದಲ್ಲಿ ಏನು ಜಾಗ ವೇಸ್ಟ್ ಆಗಲ್ಲ, ಮಧ್ಯದಲ್ಲಿ ಎಲ್ಲ ಥರದ ಹಣ್ಣಿನ ಗಿಡಗಳು ಹಾಕಿ ನಮ್ಮ ಋಷಿಗಳ ಥರ 12 ತಿಂಗಳು ಪ್ರತಿಯೊಂದು ಹಣ್ಣನ್ನು ಪ್ರತಿನಿತ್ಯ ನಿಮ್ಮ ತೋಟದಲ್ಲಿ ಕೊಯ್ಕೊಂಡು ತಿನ್ನ ಅಂತ ನಾನು ನಿಮ್ಮ ಮುಖಾಂತರ ನಿಮಗೆ ತಿಳಿಬಿಡ್ತೀನಿ. ಭಾಳ ಸಂತೋಷ. ತಮ್ಮ ಬಿಡುವಿಲ್ಲ ಸಮಯದಲ್ಲಿ ನಮ್ಮ ಜೊತೆ ತುಂಬ ವಿಚಾರ ಹಂಚಿಕೊಂಡಿದ್ದೀರಿ. ತಮಗೂ ತಮ್ಮ ಕುಟುಂಬಕ್ಕೂ ಕಿಸಾನ್ ವಾರ್ತೆ ಮೂಲಕ ವಂದನೆಗಳು. ನಮಸ್ಕಾರ. ಈ ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ತಮಗೆ ಆಸಕ್ತಿ ಇರುವ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ, ಮತ್ತು ನಮ್ಮ ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.